Praise the Lord. Praise the Lord. Kurtu. Prayer bega hogala. Bega hogu samayane kai maadu. Bega hogbeku samaya illa. Anavaru maatra swalpa kai maadidre 10 nimisha nanisutte. Neevu samaya kottre devaru maadidanta upakaragalu ದೇವರು ಮಾಡಲಿಕ್ಕಿರುವಂತಹ ಉಪಕಾರಗಳನ್ನ ನಾನು ತಿಳಿಸಲಿಕ್ಕೆ ಇಚ್ಛಿಸ್ತೇನೆ. ಯಾರು ಕಳವಳ ಬೇಡ, ಆಲ್ರೆಡಿ ಎಲ್ಲ ಕನ್ಫೆಷನ್ ಮಾಡಿ ಶುದ್ಧರಾಗಿ ಶುದ್ಧದಿಂದ ದೇವರ ಮಕ್ಕಳಾಗಿದ್ದೀವಿ ಏನು ಪ್ರದರ್ಶನ ಅಂತ ಮಾತನಾಡ್ತಾ ಇದ್ದಾರೆ. ನನ್ನನ್ನು ಬಿಡ್ಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ, ನಮಗೆ ಟೈಮ್ ಆಯ್ತು ಅಂತ ಹೇಳಿದ್ರು. ಅದು ಪಾಪ, ಮತ್ತೆ ಕನ್ಫೆಷನ್ ಮಾಡಬೇಕು. ಅದಕ್ಕೆ ಆ ಅವಕಾಶ ಬೇಡ. ಯಾರಿಗೆ ಅರ್ಜೆಂಟ್ ಹೋಗ್ಬೇಕು ಹೇಳಿದ್ರೆ ಶಾರ್ಟ್ ಆಗಿ ಅದು ಸಂತರಿಸ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಉಪಯೋಗ ಆಗ್ಲಿಕ್ಕಿರುವಂತ ಅನೇಕ ಕಾರ್ಯ ಇದೆ. ದೇವರು ತಿಳಿಸಿರುವಂತ ಕಾರ್ಯ ಅದು ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ನಿಮ್ಮ ಅನುಮತಿ ಮೇರೆಗೆ ನಾನು ಮಾತನಾಡುತ್ತೇನೆ. ನಿಮ್ಮ ಅನುಮತಿ ಇದೆಯಾ? ಇದೆಯಾ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ದೇವರು ನಮ್ಮನ್ನು ಎಷ್ಟಾಗಿ ಪ್ರೀತಿಸಿದ್ದಾರೆ ಅದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಎಷ್ಟು ನಮ್ಮನ್ನು ಪ್ರೀತಿ ಮಾಡಿದ್ರೆ ಅದು ಹೇಳಲಿಕ್ಕೆ ಅಸಾಧ್ಯವಾದದ್ದು. ನೋಡಿ, ನಾವು ಆರಿಸ್ಕೊಳ್ಳುವಂಥದ್ದು ತುಂಬಾ ಇದೆ. ನಮ್ಮ ಕಣ್ಣಿಗೆ ಕಾಣುವಂಥದ್ದು, ಬುದ್ಧಿಗೆ ಇಟ್ಟಿರುವಂಥದ್ದನ್ನ ಮಾತ್ರ ನಾವು ಗೊತ್ತಿದ್ವಿ. ನಮ್ಮ ಬುದ್ಧಿಗೆ ಇಟ್ಟಿರದಿರುವಂತಹ ಕಾರ್ಯಗಳನ್ನು ಮಾಡಲಿಕ್ಕೆ ಮಹತ್ ಕಾರ್ಯಗಳು ಅಂತ ದೇವರಿಗೆ ಎಲ್ಲವೂ ಸಾಧ್ಯ. ನಾವು ಬ್ರದರ್ನ ಕರಿಬೇಕು, ಇವ್ರನ್ನ ಕರಿಬೇಕು, ಅವನ ಕರಿಬೇಕು ಅಂತೇಳಿ ಗುರುತಿಸಿ ಪ್ರೀತಿ ಮಾಡ್ತೀವಿ. ಆದ್ರೆ ದೇವರು ಗುರುತಿಸದೇ ಎಲ್ಲರೂ ಒಟ್ಟಾಗಿ ಪ್ರೀತಿ ಮಾಡ್ತಾರೆ. ಕಳೆದ 4-5 ತಿಂಗಳು ಮೇ ತಿಂಗಳಲ್ಲಿ 30 ಜನರನ್ನ ಮಧ್ಯಸ್ಥಿಕೆ ಪ್ರಾರ್ಥನೆಗೆ ಹೋಗೋಣ ಅಂತ ಹೇಳಿ ಅವ್ರಿಗೆ ಕೈ ಕಾಲೆಲ್ಲ ಹಿಡಿದು ಅವರಲ್ಲಿ ಗೋಕರದ ಒಬ್ಬರನ್ನ ಬನ್ನಿ ಅಂತ ಹೇಳಿ ತುಂಬಾ ಸತತವಾಗಿ ನಾವು ಪ್ರಾರ್ಥನೆ ಮಾಡಿ 30 ಜನ ಮಧ್ಯಸ್ಥ ಪ್ರಾರ್ಥನೆಗೆ ಹೋದ್ವಿ ಬ್ಯಾಂಗ್ಳೂರಿಗೆ. ಇದೇ ಸಿವಿಲ್ ಜಾಯಿಂಟ್ ಬಂದಿದ್ರು, ಬಟ್ ಮೈಸೂರು ನಡೆದ ಪ್ರೋಗ್ರಾಮ್ಗೂ ಅಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಅಲ್ಲಿ ರಾಜರು ಬಂದಿದ್ರು, ಎಲ್ಲಿ ದೊಡ್ಡ ದೊಡ್ಡ ರಾಜರು ಬಂದಿದ್ರು, ಆದ್ರೆ ಇಂಥ ಟೀಮ್ ಕ್ಲಾಸ್ಗಳು ನಮಗೆ ಸಿಗ್ಲಿಲ್ಲ. ನೋಡಿ, ಒಬ್ಬರೇ ಇಡೀ ದಿನ 3 ದಿನ ನಮಗಾಗಿ ಅವರು ಒಬ್ಬರೇ ಕಷ್ಟಪಟ್ಟು ನಮಗಾಗಿ ತ್ಯಾಗವನ್ನು ಮಾಡಿದ್ದಾರೆ. ಹೌದಲ್ವಾ? ಬ್ಯಾಂಗ್ಳೂರಲ್ಲಿ ಒಂದು ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್. ಇವತ್ತು ನಾವೆಲ್ಲರೂ ನವೀಕರಣದಲ್ಲಿದ್ದೀವಿ, ಮಧ್ಯಸ್ಥ ಪ್ರಾರ್ಥನೆಯಲ್ಲಿದ್ದೀವಿ. ಪ್ರತಿ ದಿನ ನಾವು ಇತರರಿಗಾಗಿ ಪ್ರಾರ್ಥಿಸ್ತೀವಿ. ಹೌದಲ್ವಾ? ನಮ್ಮ ಗುರಿ ಏನಾಗಿದೆ? ಇತರರಿಗಾಗಿ ಪ್ರಾರ್ಥಿಸ್ತೀವಿ. ನಮ್ಮ ಜೊತೆ ಯಾರಿದ್ದಾರೆ? ಯಾರಿದ್ದಾರೆ? ನಮ್ಮ ಶಕ್ತಿ ನಿರ್ಣಯ ಮಾಡಲಿಕ್ಕೆ ಸಾಧ್ಯನಾ? ಹೌದಾ? ಯಾರಿದ್ದೀರ ಜೊತೆಯಲ್ಲಿ? ಯೇಸುಸ್ವಾಮಿ ಇದ್ದಾರೆ. ಯೋಸೆಫ ಏನ್ ಮಾಡ್ದ? ಯೋಸೆಫ ಚಿಕ್ಕವನಾಗಿದ್ದಾಗ 17 ವರ್ಷ ಇದ್ದಾಗ ತಂದೆಯನ್ನು ತುಂಬಾ ಪ್ರೀತಿ ಮಾಡಿದ್ರು. ಅವ್ರನ್ನ ತುಂಬಾ ಪ್ರೀತಿ ಮಾಡಿ ಎಲ್ಲರಿಗಿಂತ ತುಂಬಾ ಅತಿಯಾಗಿ ಪ್ರೀತಿ ಮಾಡಿದ್ರು. ಆದ್ರೆ ಯಾಕೆ ಯೋಸೆಫನನ್ನು ಅತಿಯಾಗಿ ಪ್ರೀತಿ ಮಾಡಲಿಕ್ಕೆ ತಂದೆಗೆ ಆಯ್ತು ಹೇಳಿ? ದೇವರ ಸಂದೇಶ. ನಿಮ್ಮ ಕುರಿತು ದೇವರಿಗೆ ಒಂದು ಯೋಚನೆ ಇದೆ. ನಿಮ್ಮ ಉಪಕರಣ ಕುರಿತು ದೇವರಿಗೆ ಒಂದು ಯೋಚನೆ ಇದೆ. ಮುಂದಿನ ಇದರ ವಯಸ್ಸಿಲ್ಲ. ಅಬ್ರಹಾಮನ ಹೋಗುವ ಎಷ್ಟು ವರ್ಷ? ಎಷ್ಟು ವರ್ಷ? ಅಬ್ರಹಾಮನ ಸಂತತಿ ಯಾರಿಗೆ ನಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ? ಅದೇ ರೀತಿಯಲ್ಲಿ ದೇವರು ನಮ್ಮ ಒಬ್ಬೊಬ್ಬರನ್ನು ಆರಿಸಿಕೊಂಡಿದ್ದಾರೆ, ನಮ್ಮ ಒಬ್ಬೊಬ್ಬರನ್ನು ಪ್ರೀತಿಸಲಾಗಿದ್ದಾರೆ. ಈ ಮಧ್ಯಸ್ಥ ಪ್ರಾರ್ಥನೆ ನಾವೊಂದು ಸೀಕ್ರೆಟ್ ಏಜೆಂಟ್. ಯಾರು? ಸೀಕ್ರೆಟ್ ಏಜೆಂಟ್. ನಾವು ಪಾಶಾಗಳಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ, ಸಿಸ್ಟರ್ ನೋಡಿದ ಪಾಶಾಗಳಲ್ಲಿ ಪ್ರಾರ್ಥನೆ ಮಾಡಬೇಕಾದ್ರೆ ಸಿಸ್ಟರ್ಗೆ ಗೊತ್ತಾಗೋದಿಲ್ಲ ನಾನು ಮನಸ್ಸಿನಲ್ಲಿ ಏನು ತಿಳ್ಕೊಂಡು ನಾನು ಪ್ರಾರ್ಥನೆ ಮಾಡ್ತಾ ಇದ್ದ. ನನ್ನ ಆತ್ಮರಿಗೂ ಪವಿತ್ರ ಆತ್ಮರಿಗೂ ತಂದೆ ದೇವರಿಗೆ ಮಾತ್ರ ಗೊತ್ತು ಈ ಪಾಶಾಗಳ ಅರ್ಥ ಏನೆಂದಾಗಿ ಕ್ಲಿಯರ್ ಆಗಿ ಪವಿತ್ರ ಆತ್ಮರಿಗೆ ಗೊತ್ತು. ಹೌದಲ್ವಾ? ಯೋಸೆಫನನ್ನು ದೇವರು ಆರಿಸ್ಕೊಟ್ರು, ತಂದೆ ಯೋಸೆಫನನ್ನು ದೇವರಿಗೆ ಬಿಟ್ಕೊಟ್ರು. ಯೋಸೆಫನಿಗೆ 17 ವರ್ಷದಲ್ಲಿ ಅಣ್ಣ ತಿರುಗಬೇಕು ಅಂತ ಹೇಳಿ ಪ್ಲಾನ್ ಮಾಡಿದ್ರು. ಅದು ಅಣ್ಣನ ಪ್ಲಾನ್? ಸೈತಾನ ಪ್ಲಾನ್. ಯಾರ ಪ್ಲಾನ್? ಸೈತಾನ ಪ್ಲಾನ್. ಇದ್ದು ಇವನನ್ನ ಬಿಟ್ಟರೆ ಮುಂದೆ ರಾಜ್ಯ ಆಗ್ತಾನೆ, ರಾಜ್ಯವನ್ನು ಆಡ್ತಾನೆ, ಇವನು ಪ್ರಭಾತಿ ಆಗ್ತಾನೆ. ಇವನನ್ನ ಈಗಲೇ ಇಸ್ಕಿದ್ರೆ, ಸಾಯಿಸಿದ್ರೆ ಮುಂದಿನ ರಕ್ಷಣೆ ಮಾಡಲಿಕ್ಕೆ, ದೇಶದ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಇವನ್ನ ಏನ್ ಮಾಡೋಣ? ಸಾಯಿಸಿಬಿಟ್ರೆ ಅದಕ್ಕೆ ಏನ್ ಮಾಡ್ತಾನೆ? ಬಲಹೀನರಾದಂತ ಅಣ್ಣಂದಿರು. ಯಾರು ಬಲಹೀನರಾದಂತ ಅಣ್ಣನನ್ನು ಉಪಯೋಗಿಸ್ಕೊಳ್ತಾರೆ ಸೈತಾನ. ಉಪಯೋಗಿಸಿ ಕೊಲ್ಲಿಗೆ ಎಲ್ಲ ರೀತಿ ಪ್ಲಾನ್ ಮಾಡ್ತಾರೆ. ಕೊನೆಗೆ ಒಂದು ಅಣ್ಣನ ಜೊತೆ ದೇವರ ಆತ್ಮ ಇರ್ತದೆ, ಕೊಲ್ಲೋದು ಬೇಡ, ಆತನ ಕುಂದ್ರೆ ರಕ್ತ ನಮ್ಮ ಮೇಲೆ ಬರ್ತದೆ,
ನಾವು ಪಾಪರಸ್ಥರಾಗ್ತೀವಿ. ಬೇಡ ಅಂತ ಹೇಳಿ ಬಾಗಿಲ ಹಾಕ್ತಾರೆ ತಗೊಳ್ಳಿ. ಬಾಗಿಲ ಹಾಕ್ತಾರೆ ಏನ್ ಮಾಡ್ತಾರೆ, ಆ ದಾರಿಯಲ್ಲಿ ರಾಜು ಕಂಡು ಹೋಗ್ಬೇಕಾದ್ರೆ ಇವರಿಗೆ ಮಾರಿಬಿಡೋಣ, ಕೊಡೋದು ಬೇಡ, ಮಾರಿಬಿಡೋಣ ಅಂತ ಹೇಳಿ ಪವಿತ್ರಾತ್ಮರು ಅವರಿಗೆ ಧ್ಯಾನವನ್ನು ನೀಡಿದ್ದಾರೆ. ಆ ಸಮಯದಲ್ಲಿ ಪವಿತ್ರಾತ್ಮರು ಇದ್ರ ಇದ್ರ ಎಲ್ಲಿದ್ರ ಪವಿತ್ರಾತ್ಮರು ಆ ಸಮಯದಲ್ಲಿ ಹೌದಲ್ಲ. ನಾವು ಪಂಚಶಮಿಕ ದಿನ ಪವಿತ್ರಾತ್ಮರು ಬಂದಿರುವುದ ಅನೇಕರು ಕೇಳಿಕೊಂಡಿದ್ದೀವಿ. ಪವಿತ್ರಾತ್ಮರು ಆಕೆಯಲ್ಲಿ ಜನರ ಅಶ್ವಿನ ಮೇಲೆ ಚಲಿಸುವಾಗ ಪವಿತ್ರಾತ್ಮರಿದೆ ಹೌದಲ್ಲ. ದೇವರಾತ್ಮ ಜಲರಾಶಿಗಳ ಮೇಲೆ ಚಲಿಸ್ತಾ ಇದೆ. ಆ ಪರಶುರಾತ್ಮ ಒಂದಾಗ ನನಗೆ ತಿಳಿಸ್ತಾರೆ, ಯೋಸೆಫನ್ನ ಕಾಪಾಡೋಣ ಅಂತ. ಮತ್ತೆ ಯೋಸೆಫನ್ನ ಕಾಪಾಡೋಣ ಈ ಜೀವನದಲ್ಲಿ ಗುಲಾಮನ ಗಿರಿಗೆ ಮಾರ ಆಗ್ತಾರೆ. ಸೈತನ ಯೋಚನೆ ಏನು, ನಮ್ಮ ಯುವಕರು ಇಲ್ಲಿದ್ದಾರೆ ಅನೇಕರು ಇದ್ದಾರೆ, ಸೈತನ ಯೋಚನೆ ಇವನ ಗುಲಾಮನಾಗಿ ಅಲ್ಲಿ ಕೆಲಸ ಮಾಡಿ ಕರೆದು ಸಾಯಿಸ್ಕೊಳ್ಳೋಣ ಅಂತ ಪ್ಲಾನ್. ಪ್ರಿಯರೇ, ಆದಿಜ್ಞಾನ ಹಿಡಿದು ಮತಾಯ ಮಾಡಿಸುವ ಸಂದೇಶ ತನಕ ಸೈತನನ್ನು ಅನೇಕ ಪ್ರವಾದಿಗಳನ್ನು ಮೋಸಗೊಳಿಸಿ ಅವರಿಗೆ ಹಿಂಸೆ ಕೊಟ್ಟು ಪಾಪ ಮಾಡಲಿಕ್ಕೆ ಕೊಟ್ಟು ಎಲ್ಲ ಪ್ರವಾದಿಗಳನ್ನು ನಾಶ ಮಾಡಲಿಕ್ಕೆ ಪ್ಲಾನ್ ಮಾಡಿ ಯಾರು ಮನುಷ್ಯರನ್ನ ರಕ್ಷಣೆ ಮಾಡಬಾರದು ಎಂಬುದಾಗಿ ಸೈತನ ಪ್ಲಾನ್. ನಾವು ಯಾರಾಗಿದ್ದೇವೆ? ಸೀಕ್ರೆಟ್ ಏಜೆಂಟ್. ನಮ್ಮನ್ನು ಮುಟ್ಲಿಕ್ಕೆ ಪರ್ಮಿಷನ್ ಸ್ವರ್ಗದಿಂದ ಬಂದರೆ ಮಾತ್ರ ನಮ್ಮನ್ನು ಮುಟ್ಲಿಕ್ಕೆ ಸೈತಾನಿಗೆ ಸಾಧ್ಯ. ಪ್ರಿಯರ, ನಿಮ್ಮ ಬಲ ನಿಮ್ಮ ಶಕ್ತಿ ಏನನ್ನು ನಿಮಗೆ ಮಾತ್ರ ಗೊತ್ತಿಲ್ಲ, ಗೊತ್ತಾಗ್ಬೇಕು ಶಕ್ತಿ ಏನು. ಯೋಸೆಫನ ಜೊತೆಯಲ್ಲಿ ಸರ್ವೇಶ್ವರ ಸ್ವಾಮಿ ಆತನ ಸಂಕಟ ಇದ್ದ ಕಾರಣ ಯೋಸೆಫನನ್ನು ಸೈತಾನ ಏನು ಮಾಡಲಿಕ್ಕೆ ಸಾಧ್ಯವಾಗಲಿಲ್ಲ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಾರಿ, ಆದಿ ಕಾಂಡ 37 38 39 40 ನೀವು ಓದಿ ನೋಡಿದ್ರೆ ಯೋಸೆಫನ ಸಂಕಟ ಸರ್ವೇಶ್ವರ ಸ್ವಾಮಿ ಇದ್ದ ಕಾರಣ ಯೋಸೆಫರಿಗೆ ಯಾರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. 41 ಪಾಪಕ್ಕೆ ಅವನ ಬಿಡಿಸಿದರು, ದಾವಿದನ ಪಾಪದಲ್ಲಿ ಬಿಡಿಸಿ ಆಯಿತು. ದಾವಿದನ ಪುತ್ರರೇ ಪ್ರಭು ಏಸುವಿನ ವಂಶಾವಳಿ ಅಲ್ಲಿಂದ ಶುರುವಾಗುತ್ತೆ. ಆದರೆ ಆ ದಾವಿದನನ್ನೇ ಸೈತಾನ ಸಣ್ಣ ಒಂದು ನೋಟದಲ್ಲಿ, ಯಾವುದರಲ್ಲಿ ಸಣ್ಣ ಒಂದು ಕಣ್ಣಿನ ನೋಟದಲ್ಲಿ ಆತನ ಅಭಿಷೇಕವನ್ನು ನಾಶಪಡಿಸಿದೆ. ಯಾರು? ಸೈತಾನ. ಅವನಿಗೆ ಅಷ್ಟು ಶಕ್ತಿ ಇದೆ. ಆದರೆ ನಮ್ಮ ಜೊತೆಗೆ ಯಾರಿರ್ಬೇಕು? ಯಾರಿರ್ಬೇಕು? ಯೋಸೆಫನ ಸಹನ ಸರ್ವೇಶ್ವರ ಸ್ವಾಮಿ ಇದ್ದ ಕಾರಣ ಯೋಸೆಫನಿಗೆ ಏನು ಮಾಡಲಿಕ್ಕೆ ಸೈತಾನಕ್ಕೆ ಆಗ್ತಿಲ್ಲ. ಅವನ ಸೆರೆಮನೆಗೆ ಹಾಕಿಸಿದ್ರು, ಕತ್ತಲ ಕಡೆಯಲ್ಲಿ ಕೊಲ್ಲಿ ಕಳಿಸಿದ್ರು. ಆದರೆ ಆ ಸೆರೆಮನೆಯಲ್ಲಿ ನಾನಾ ದೇಶದಿಂದ ಬಂದಂತ ಕಳ್ಳರುಗಳು, ವ್ಯಕ್ತಿಗಳು, ನೀತಿವಂತಗಳು ಇವರೆಲ್ಲರ ಜೊತೆಗೆ ಸೇರಿ ಭಾಷೆಯನ್ನು ಕಲಿಯಲಿಕ್ಕೆ ದೇವರು ಬೆಟ್ಟರ್ ಕೊಡ್ತಾರೆ. ಆ ಭಾಷೆಯನ್ನು ಕಲಿಯಲಿಕ್ಕೆ ಅಲ್ಲಿ ಯೋಸೆಫನ ದೇವರು ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತಾರೆ. ಏನ್ ಮಾಡ್ತಾರೆ? ಪ್ರಿಪರೇಷನ್ ಮಾಡ್ತಾರೆ. ಯಾಕೆಂದ್ರೆ ರಾಜ ಆದಾಗ ಆ ಜನರಿಗೆ ತೀರ್ಪು ಕೊಡಬೇಕು, ಒಳ್ಳೆಯವರು ಕೆಟ್ಟದನ್ನ ತೀರ್ಪು ಕೊಡಬೇಕು. ಅದಕ್ಕೆ ಭಾಷೆ ಬಂದಿಲ್ಲ, ಹೀಗೆ ತೀರ್ಕೊಳ್ಳಲಿಕ್ಕೆ ಸಾಧ್ಯ. ಆದ್ರಿಂದ ಯೋಸೆಫನ ಟ್ರೈನಿಂಗ್ ಆಗಿ ಪ್ರೋಗ್ರಾಮ್ ಮಾಡಿ ಆ ಸೆರೆಮನೆಯಲ್ಲಿ ಇರಿಸ್ತಾರೆ. ಆ ಸೆರೆಮನೆಯಲ್ಲಿ ಅವರು ಎಲ್ಲ ಭಾಷೆಗಳನ್ನು ಕಲಿತಾರೆ. ಅದ ನಂತರ ಒಂದು ಕನಸಿನ ಮುಖಾಂತರ ಮರಳಿ ಅವರ ರಾಜನ ಸ್ಥಾನಕ್ಕೆ ದೇವರನ್ನು ಕೋರಿಸ್ತಾರೆ. ಸೈತಾನನ ಅವನನ್ನು ಸೋಲಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಪ್ರಿಯರೇ, ಅದಕ್ಕೆ ಸದಶಕ್ತ ಪತಿಯಾದ ದೇವರು ಯೇಸು ಸ್ವಾಮಿಯನ್ನ ಮಾತೆಯ ಗರ್ಭದಲ್ಲಿ ಉದರ್ವ ಆಗದಿದ್ದ ಮುಂಚೆ ಎಲ್ಲ ಪ್ರವಾದಿಗಳಿಗೆ ಏನೇನು ಶೋಧನೆ ಬರುತ್ತೆ, ಕಷ್ಟ ಬರುತ್ತೆ, ಏನ್ ಪಾಪ ಬರುತ್ತೆ, ಏನನ್ನ ನಡೆಯುತ್ತೆ ಎಂಬುದಾಗಿ ಯೇಸು ಸ್ವಾಮಿಗೆ ಮೊನ್ನೆ ನೋಡು, ಸೈತಾನ ಹೀಗೆ 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 ನಿನ್ನನ್ನು ಕೊಲ್ಲಲಿಕ್ಕೆ ಮುಚ್ಚು ಆಗ್ತಾನೆ, ನಿನ್ಗೆ ಸಮಸ್ಯೆ ಉಂಟಾಗ್ತಾನೆ. ಯೇಸು ಸ್ವಾಮಿ ಹುಟ್ಟಿದ ಕೂಡಲೇ 2 ವರ್ಷದ ಮೋಶಗಳಿಗೆ ಕಷ್ಟ ಬಂದ, ಯೇಸು ಸ್ವಾಮಿ ಅದೇ ಸಮಸ್ಯೆ ಬಂದದ್ದು ನೋಡಿ. ಎಲ್ಲ ರಾಜರ ಸೈತಾನ ಕೊಲ್ಲಲಿಕ್ಕೆ ನೋಡ್ದ, ಆದರೆ ಯೇಸು ಸ್ವಾಮಿಗೆ ಅವನಿಗೆ ಕೊಲ್ಲಿಕ್ಕಾಯ್ತು ಆಗ್ಲಿಲ್ಲ. ದೇವರ ಚಿಂತವನ್ನು ನೆರವೇರಿಸುವುದಕ್ಕ ಸೈತಾನನಿಗೆ ಯೇಸು ಸ್ವಾಮಿನ ಮುಟ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಪ್ರಿಯರೇ, ನಮ್ಮ ಜೊತೆಯಲ್ಲಿ ಇದರಲ್ಲಿ ವಯಸ್ಸಿಲ್ಲ, ನಮ್ಮ ಜೊತೆಯಲ್ಲಿ ಸರ್ವೇಶ್ವರ ಸ್ವಾಮಿ ಇದ್ದಾರೆ. ಅವರನ್ನು ನಮ್ಮ ಜೊತೆ ಇಟ್ಕೊಂಡು ಸಾಕು. ಪ್ರಿಯರೇ, ನನ್ನನ್ನು ನೆನ್ಕೋಬೇಕಾಗಿಲ್ಲ, ಯಾರು ನೆನ್ಕೋಬೇಕಾಗಿಲ್ಲ, ನನ್ನ ಡ್ಯಾಡಿ ಜೀಸಸ್, ಡ್ಯಾಡಿ ಅಂದ್ರೆ ಸಾಕು, ಅಪ್ಪ ಅಂದ್ರೆ ಸಾಕು, ಅವರ ಜೊತೆ ಇದ್ದಾರೆ. ಇದೊಂದು ಪ್ರೀತಿ. ಪ್ರಿಯರೇ, ನಾವು ಪ್ರೀತಿ, ಆ ಪ್ರೀತಿಯಲ್ಲಿ
ಯಾವನು ಸರಿದೆ ದೇವರ ಪ್ರೀತಿ ಅವನು ನಿನ್ನನ್ನು ಭಾವಿಸಿಕೊಂಡು ಅವನು ನಿಮ್ಮ ನಿಯಂತ್ರಣ ಅವನಿಗೆ ಕೊಡಿ. ನಾವು ಕೊಡೋದು ಬೇಡ. ನಮ್ಮನ್ನು ದೇವರು ಕೊಟ್ಟಾಗ ದೇವರು ನಮ್ಮನ್ನು ನಡೆಸ್ತಾರೆ, ನಮ್ಮನ್ನು ಬಲಪಡಿಸ್ತಾರೆ. ಆ ತಾಯಿ ಗರ್ಭ ಅವರ ಪರಿಶುದ್ಧವಾದಂಥ ಗರ್ಭ ಒಳ್ಳೆಯದನ್ನು ಕೊಡೋಣ ದೇವರಿಗೆ. ಒಳ್ಳೆಯದನ್ನು ಕೊಟ್ಟಾಗ ಬಿಷಪ್ ಆಗ್ಬೋದು, ಫಾದರ್ಸ್ ಆಗ್ಬೋದು, ಲಾಯರ್ಸ್ ಆಗ್ಬೋದು, ಅಧಿಕಾರಿಗಳು ಆಗ್ಬೋದು, ಜನರ ರಕ್ಷಣೆಗೆ ಒಂದು ಒಳ್ಳೆ ಮುಖ ಆಗ್ಬೋದು. ಇದು ನನ್ನ ಒಂದು ಸಾಕ್ಷಿ. ನಿಮ್ಮ ಜೀವಿತದಲ್ಲಿ ಅನೇಕರಿಗೆ ಇದೊಂದು ಸಾಕ್ಷಿಯಾಗಿರಲಿ. ನಿಮಗೆ ಈ ರೀತಿಯಾದ ಸಹಾಯ ಬೇಕು ಅಂದರೆ ನನ್ನನ್ನು ಮೀಟ್ ಮಾಡಿ. ನಾನು ಇದಕ್ಕಾಗಿ ನಿರಂತರವಾಗಿ ದುಡಿದಿದ್ದೇನೆ. ಸ್ವರ್ಗೀಯ ಸಾಮ್ರಾಜ್ಯಕ್ಕಾಗಿ ದೇವರಿಗೆ ಒಳ್ಳೆಯ ಫಲಗಳನ್ನು ಕೊಡಲಿಕ್ಕಾಗಿ ನಾನು 24 ಗಂಟೆಗಳ ಕಾಲ ದೇವರಿಗಾಗಿ ನಾನು ಮುಡಿಪಾಗಿರ್ತೇನೆ. ನಿಮ್ಗೆ ಯಾವ ಸಮಯ ಬೇಕು ಆ ಸಮಯದಲ್ಲಿ ಈ ಕಾರ್ಯಕ್ಕಾಗಿ, ಧರ್ಮಸಭೆಗಾಗಿ, ಧರ್ಮಕ್ಷೇತ್ರಕ್ಕಾಗಿ, ಧರ್ಮಸಭೆ ಜನರಿಗಾಗಿ ದುಡಿಲಿಕ್ಕೆ ನನ್ನ ಸಿದ್ಧನಿದ್ದಾನೆ. ನನ್ನ ಸರ್ವಿಸ್ ಟೀಮ್, ನಮ್ಮ ಧರ್ಮಾಧ್ಯಕ್ಷರು ಇದೆಲ್ಲರಿಗೂ ನಿಮಗೆ ಸಹಾಯ ಮಾಡ್ತಾರೆ. ನಾವು ಪ್ರಾರ್ಥಿಸೋಣ. ನಾವು ಯಾರು ಸೀಕ್ರೆಟ್ ಏಜೆಂಟ್, ಯಾರು ಸೀಕ್ರೆಟ್ ಏಜೆಂಟ್ ಏನು? ಇವರಿಗೆ ಮುಗಿತ, ಇವರಿಗೆ ಮುಗಿತ. ನಮ್ಮ ಶ್ರಮ, ನಮ್ಮ ಕಷ್ಟ, ಇದರಿಂದ ನಮ್ಮ ವೈಫೋರ್ಸ್ ಮಕ್ಕಳು, ನಮ್ಮ ಸರ್ವಿಸ್ ಟೀಮ್ನ ನಾಯಕರು, ತಂಡದ ಎಲ್ಲ ಈ ವ್ಯಕ್ತಿಗಳು, ನಮ್ಮ ವಿಶೇಷವಾದಂಥ ಗುರುಗಳು, ಮರಿಯದ ಫಾದರ್, ಪ್ರವೀಣ್ ಫಾದರ್, ಕ್ಲಿಫೆಟ್ ಫಾದರ್, ಎಷ್ಟು ಜನ ಶ್ರಮ ಇಲ್ಲಿದೆ. ಹೌದಲ್ವ? ನಮ್ದು ಇಲ್ಲಿಗೆ ಮುಗ್ದಿಲ್ಲ. ನಿಮ್ಮೆಲ್ಲರೂ ನಮ್ಮ ಕರೆಕ್ಟ್ ಮಾಡಿದ್ದಾರೆ. ಹೌದಲ್ವ? ಪ್ರೇಯರ್ ಇವತ್ತಿಗೆ ಸ್ಟಾಪ್ ಆಗೋದಿಲ್ಲ. ಎವ್ರಿ ಗುರುವಾರ ಬೆಳಿಗ್ಗೆ 5 ಗಂಟೆಗೆ ಇಲ್ಲಿ ಪ್ರೇಯರ್ ಇರ್ತದೆ, ಇಂಟರ್ಸೆಸ್ಟಿ ಪ್ರೇಯರ್. ಅದು ಮುಗಿದ್ರೆ ದಿವ್ಯ ಬಲಿಪೂಜೆ, ಪ್ರವೀಣ್ ಫಾದರ್ ಕೊಡ್ತಾರೆ. ಎಲ್ಲ ಗುರುವಾರ ಬೆಳಿಗ್ಗೆ 5 ಗಂಟೆ ಶಾಪ್ ಆಗಿದೆ. ಪ್ರೇರಿದನ್ನು ನಾವು ಸ್ಟಾಪ್ ಮಾಡಬಾರ್ದು, ಇದನ್ನು ನಾವು ಸ್ಟಾಪ್ ಮಾಡಬಾರ್ದು. ಸೈತಾನ ಯಾವಾಗ ನಮ್ಮನ್ನು ಬೇಕುಂತ ಕಾಯ್ಕೊಂಡಿದ್ದಾನೆ. ಅವನಿಗೆ ಕಷ್ಟಕ್ಕೆ ಆಗಲಿಲ್ಲ. ದೇವರನ್ನು ಅನ್ನ ಕಿತ್ತಾಕಿದ್ದಾರೆ, ಆದರೆ ಅವನನ್ನು ಮಕ್ಕಳಿಗೆ ಪ್ರಯತ್ನ ಪಡ್ತಾ ಇದ್ದಾನೆ. ಅಲ್ಲಿಂದ ನುಂಗ್ತಾನೆ ನನ್ನನ್ನು. ಅದಕ್ಕೆ ನಾವು ಅವಕಾಶ ಕೊಡಬೇಡ. ನಿಮಗೆ ನೆಕ್ಸ್ಟ್ ಗ್ರೂಪ್ಗಳಲ್ಲಿ ಏನು ಕಾರ್ಯ ಮಾಡ್ಬೋದು, ನಾವು ಇನ್ನೇನು ಸಾಧನೆ ಮಾಡ್ಬೋದು ಅನ್ನೋದನ್ನು ನಮ್ಮ ಮಕ್ಕಳು ನಿಮಗೆಲ್ಲ ವಾಟ್ಸಪ್ಪಲ್ಲಿ ಲಿಂಕನ್ನು ಕಳಿಸ್ತಾರೆ. ನಾವು ದುಡಿಯೋಣ. ನಿಮಗೆ ನೀವೆಲ್ಲ ಹೇಗಿದ್ದೀರಾ? ನೀವು ಮೆಸೇಜ್ ಮಾಡಿ ವಾರದಲ್ಲಿ ಓದೋದಿದ್ದು ನಾವೆಲ್ಲರೂ ಸರಿ ಒಂದು 2 ಅವರ್ಸ್ ಈ ಪ್ರಾಫಿಟಿಂಗ್ ಇಂಟ್ರೆಸ್ಟ್ ಇರ್ತದೆ. ಪವಿತ್ರಾತ್ಮದಲ್ಲಿ ಮಾತನಾಡೋದು, ದೇವರೊಂದಿಗೆ ಮಾತನಾಡೋದು, ದೇವರ ಪ್ರೀತಿಯಲ್ಲಿ ಬೆಳೆಯೋದು, ನಾವು ದೇವರಿಗೆ ಅರ್ಪಿಸುವಂತಹ ಕಾರ್ಯ ಇದು. ಇದು ಇವತ್ತಿಗೆ ಮುಗಿ ಬರ್ತಿದೆ. ಇನ್ನೂ ನಿಮಗೆ ಕೌನ್ಸಿಲಿಂಗ್ ಬೇಕಾ ಅರೇಂಜ್ ಮಾಡ್ತೀವಿ. ಮಧ್ಯಸ್ಥ ಪ್ರಾರ್ಥನೆ, ನಿಮ್ಮ ಕುಟುಂಬಕ್ಕೆ ಪ್ರಾರ್ಥನೆ ಸಹಾಯ ಬೇಕಾ ಅದಕ್ಕೆ ಮಾಡ್ತೀವಿ. ನೀವು ಯಾರಾದರೂ ರಕ್ಷಣೆ ಮಾಡಿ ಕೊಡ್ಬೇಕಾ, ಅವರಿಗೆ ಸಹಾಯ ಮಾಡಿ ಕೊಡ್ಬೇಕಾ, ಅವರ ಕುಟುಂಬಕ್ಕೆ ಸಂದರ್ಶಿಸ್ಬೇಕಾ, ಅದೆಲ್ಲವಾದ ಸಹಾಯ ನಮ್ಮ ಗುರುಗಳು ಮಾಡಿಕೊಡ್ತಾರೆ. ನಿಮಗೇನು ಬೇಕು ದೇವರಲ್ಲಿ ಬೆಳಿಲಿಕ್ಕೆ, ನಿಮಗೇನು ಬೇಕು ಎಲ್ಲವನ್ನು ನಮ್ಮ ಗುರುಗಳಾದಂಥ ಸ್ಪಿರಿಚುವಲ್ ಕಾರ್ಯಕ್ರಮದಂಥ ಮರಿಯದೇವಿ ಫಾದರ್ ಇದು ಎಲ್ಲದಕ್ಕೂ ರೆಡಿಯಾಗಿದ್ದಾರೆ. ನಿಮಗೆ ಕನ್ಫೆಷನ್ ಯಾವಾಗ ಕೇಳಿ ಸ್ಪೆಷಲ್ ಆಗಿ ಕೊಡ್ತಾರೆ. ಕೌನ್ಸಿಲಿಂಗ್ ಯಾವಾಗ ಕೇಳಿ ನಿಮ್ಮ ಗ್ರೋತ್ಗೆ ಕೊಡ್ತಾರೆ. ಮುಂದಿನ ದಿನದಲ್ಲಿ ನಾನು ಮತ್ತು ಜಾಯ್ ಮದರ್ ಮತ್ತು KG ಸರ್ ನಾವೆಲ್ಲರೂ ಪ್ಲ್ಯಾನ್ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಸ್ಪೆಷಲ್ ಆಗಿ ಒಂದು ಚಿಕ್ಕ ಜಾಗ, ಚಿಕ್ಕ ಗ್ರೂಪ್ ಮಾಡಿ ನಿಮಗೆ ಪ್ರೇಯರ್ಗೆ ಎಲ್ಲರ ಸಹಾಯ ಮಾಡಲಿಕ್ಕೆ, ನಿಮ್ಮನ್ನು ಬೆಳೆಸಲಿಕ್ಕೆ, ಸೀಕ್ರೆಟ್ ಏಜೆಂಟ್ ಇನ್ನು ಪವರ್ಫುಲ್ ಆಗಲಿಕ್ಕೆ ಇನ್ನು ಅನೇಕ ಪ್ಲ್ಯಾನ್. ನಮ್ಮ ರಿಟೀಟ್ ಬರೋ ವರ್ಷ ಇನ್ಮೇಲೆ ನಿಮ್ಮ ಜೊತೆಲಿ ನಮ್ಮ ಕೆಲಸ, ನಿಮ್ಮ ಜೊತೆಯಲ್ಲಿ ನಮ್ಮ ಕೆಲಸ. ಮಡಿಕೇರಿಯಿಂದ ಬಂದಿದ್ದಾರೆ, ವಿರಾಜಪೇಟೆಯಿಂದ ಬಂದಿದ್ದಾರೆ, ಕುಶಲಗಳಿಂದ ಬಂದಿದ್ದಾರೆ, ಪ್ರಿಯಪಟ್ಟಣದಿಂದ ಬಂದಿದ್ದಾರೆ, ಮಂಡ್ಯದಿಂದ ಬಂದಿದ್ದಾರೆ, ಚಾಮರಾಜನಗರದಿಂದ ಬಂದಿದ್ದಾರೆ, ಮೈಸೂರಿನಿಂದ ಸ್ವಲ್ಪ ಜನ ಬಂದಿದ್ದಾರೆ, ಮೈಸೂರಿಂದ ಸ್ವಲ್ಪ ಜನ ಬಂದಿದ್ದಾರೆ, ಸ್ವಲ್ಪ ಜನ ಕಣ್ಣಿಗೆ ಕಾಣಿಸಿಷ್ಟು ಮಾತ್ರ ಇದ್ದಾರೆ. ಆದರೆ ತುಂಬ ಹೊರಗಡೆ ತುಂಬ ಜನ ದೇವರಿಂದ ಎಷ್ಟು ಬುದ್ಧಿ ಮಾಡ್ತಾರೆ. ನಾವು ಆರಿಸ್ಕೊಂಡಿದ್ದೇವೆ, ಬಟ್ ದೇವರು ಮಾಡಿದ್ದು ಬೇರೆ. ಇದು ಹೊಸ ಅನುಭವ, ನಮಗೆ ಹೊಸ ಅನುಭವ. ಪ್ರಿಯರೇ, 1 ನಿಮಿಷ ಕಣ್ಗಳು ಮುಚ್ಚೋಣ. ದೇವರೇ, ಮೊದಲಿನಾಗಿ ನಾವು ನಿಮಗೆ ಕೃತಜ್ಞತೆಯಿಂದ ಸಲ್ಲಿಸ್ತಾ ಇದ್ದೇವೆ. ಪಾಪಿಗಳಾದ, ಅಯೋಗ್ಯರಾದ, ನೀಚರಾದ ನಮ್ಮನ್ನು ನೀವೇ ಸ್ಥಾನ ಪ್ರೀತಿಸಿದೆಯಪ್ಪ. ಏತ ತಾಯಿಯನ್ನು ಮರೆತರು, ಓ ಮಗನೇ ಮಗಳೇ, ನಾನೆಂದಿಗೆ ನಿನ್ನನ್ನು ಮರೆಯಲೋ ಎಂಬುದಾಗಿ ನೀವು ಹೇಳಿದಿರಲ್ಲ ಸ್ವಾಮಿ. ಇಲ್ಲಿ ನೆರೆದಿರುವಂತಹ ನಿನ್ನ ಪ್ರೀತಿಯ ಮುತ್ತು ಮಕ್ಕಳನ್ನು ದೇವರೇ ನೀವು ಆಶೀರ್ವದಿಸಿದ್ದೀರಿ, ಅನುಗ್ರಹಿಸಿದ್ದೀರಿ, ಅವರೊಂದಿಗೆ ಮಾತನಾಡ್ತಾ ಇದ್ದೀರಿ. ಈ 4 ದಿನಗಳ ಕಾಲದಿಂದ ಅವರೊಟ್ಟಿಗೆ ಮಾತನಾಡ್ತಾ ಇದ್ದೀರಿ. ಇವರು ಹೆಚ್ಚು ಸಮಯ ನಿನ್ನೊಂದಿಗೆ ಮಾತನಾಡಲಿ,
ಹೆಚ್ಚಾಗಿ ನನ್ನ ಪ್ರೀತಿಸಲಿ, ಹೆಚ್ಚಾಗಿ ನನ್ನ ವಿಶ್ವಾಸಿಸಲಿ, ಹೆಚ್ಚಾಗಿ ನನ್ನ ನಂಬಲಿ, ನಿನ್ನ ಹೆಚ್ಚಾಗಿ ಇವರು ಅರಿತುಕೊಳ್ಳಲಿ. ದೇವರೇ, ಇವರ ಪ್ರಯಾಣವನ್ನು, ಇವರ ಕುಟುಂಬವನ್ನು, ಇವರು ಮಾಡುವ ಕೆಲಸ ಕಾರ್ಯವನ್ನು ದೇವರಿನ ಕುಟುಂಬದಲ್ಲಿ ಅನೇಕರಿಗೆ ಸಹಾಯ ಮಾಡಬೇಕು. ಅನೇಕರಿಗಾಗಿ ಪ್ರಾರ್ಥಿಸಬೇಕು. ತಾಯಿ ಧರ್ಮಸ್ಥರಿಗಾಗಿ ದುಡಿಯಬೇಕು. ಧರ್ಮಕ್ಷೇತ್ರಗಳಿಗಾಗಿ ಪ್ರಾರ್ಥಿಸಬೇಕು. ಇವರನ್ನು ಬಲಪಡಿಸಲಿ ಸ್ವಾಮಿ. ಅಪ್ಪ, ಇವರಿಗೆ ನೀಡಿದಂತ ಅಶ್ವಿನಿಯಲ್ಲಿ ಎಲ್ಲವನ್ನು ಕೊಟ್ಟಿದ್ದೀರಿ. ಎಲ್ಲವನ್ನು ನೀಡಿ ನೀವು ಆಶೀರ್ವಿಸಿದ್ರಿ, ಇವರನ್ನು ಪ್ರೀತಿಸಿದ್ರಿ. ಇನ್ನು ಹೆಚ್ಚಾಗಿ ಇವರನ್ನು ಬಲಪಡಿಸಿ, ಇನ್ನು ಹೆಚ್ಚಾಗಿ ಇವರನ್ನು ಆಶೀರ್ವದಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೆ. ವಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಹಿಮೆಯನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು ನಿಮಿಷ ಭಾಷಣದಲ್ಲಿ ಎಲ್ಲವನ್ನು ಬಂಧಿಸಿ ಸೈತಾನದ ಕಾರ್ಯಗಳು, ಅಂಧಕಾರ ಶಕ್ತಿಯ ಕಾರ್ಯಗಳು ಇನ್ನು ಮುಂದೆ ನನ್ನ ಮುಂದೆ ಒಂದು ಯೇಸುವಾಗಿದ್ದಾರೆ. ಸೈತಾನ ಎಲ್ಲ ಸೋಲ್ಪಟ್ಟಿದೆ. ಇನ್ನು ಮುಂದೆ ನಿಮಗೆ ಜಯವಾಗಿ ಭಾಷಣದಲ್ಲಿ ಸೈತಾನನ್ನು ಬಂಧಿಸಿ, ಆತನ ಕಾರ್ಯಗಳನ್ನು ಬಂಧಿಸಿ, ನಮ್ಮ ಪರಿಣಾಮವನ್ನು ಸಮರ್ಪಿಸಿ ಭಾಷಣದಲ್ಲಿ ದೇವರು ಹೊಸದಾಗಿ ನೀಡಿದ ಶಕ್ತಿ, ಹೊಸದಾದ ಅನುಭವದ ಅಭಿಷೇಕ, ಈ ಅಭಿಷೇಕವನ್ನು ಉಪಯೋಗಿಸಿ ದೇವರ ಶಕ್ತಿಯನ್ನು ಉಪಯೋಗಿಸಿ ಎಲ್ಲರೂ ಸ್ವತಂತ್ರವಾಗಿ ಭಾಷಣ ಸ್ಥಿತಿ ಮಾಡೋಣ. ಇಲ್ಲಿ ಮೂರು ದಿವಸ ಧ್ಯಾನಕ್ಕೆ ಬಂದ ಏನಾದರೂ ಅನುಭವ ಇದ್ರೆ ಅದನ್ನು ನೀವು ಇಲ್ಲಿ ಬಂದು ಹೇಳ್ಬೋದು.